हाय हेलो एल्ला नीट मत्ते सीटी विद्यार्थिगळिगे नम्म चानल्गे स्वागत सुस्वागत ओंदु ब्याड न्यूस अंत हेळबहुदु विद्यार्थिगळिगे कायता इदे साकष्टु दिनद आप्शन एंट्रि अदर बग्गे नोडोण बन्नि ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ನೀಟ್ ದಾಖಲೆ ಪರಿಶೀಲನೆಗೆ ಮತ್ತೊಮ್ಮೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅಂದರೆ ಸ್ನಾತಕೋತ್ತರ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಕ್ರಮವಾಗಿ ಆಗಸ್ಟ್ 4-9 ಮತ್ತು ಆಗಸ್ಟ್ 10-11 ನಡೆಯುತ್ತಿದೆ. ಈ ಪ್ರಕ್ರಿಯೆ ಸಂಬಂಧ ದಾಖಲೆಗಳೊಂದಿಗೆ ನೀವು ಬೆಂಗಳೂರು ಕೇಂದ್ರ ಕಚೇರಿ ಕೆಎಫ್ಸಿಗೆ ಹಾಜರಾಗಬೇಕು ಅಂತ ಹೇಳಿ ರಮ್ಯಾ ಮೇಡಮ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸಮಯದ ಬಗ್ಗೆ ನಾವು ಮೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾನು ನೋಡಿದಾಗ ಇದ್ರ ಬಗ್ಗೆ ಯಾವ ರೀತಿ ಬಂದಿಲ್ಲ, ಇವತ್ತು ಮೋಸ್ಟ್ಲಿ ಬರ್ಬೋದು ಅನ್ಕೋತೀನಿ. ಈ ನೋಟಿಫಿಕೇಶನ್ ಪ್ರಕಾರ 3-ನೇ ತಾರೀಕು ಕಾಲಾವಕಾಶ ಕೊಟ್ಟಿದ್ರು. ಈಗ ಮತ್ತೆ ಈ ರೀತಿ ಪೇಪರ್ನಲ್ಲಿ ಬಂದಿದೆ. ಇದೆಲ್ಲ ನೋಡಿದ್ರೆ ಏನು ಗೊತ್ತಾಗುತ್ತೆ ಅಂದರೆ ಒಟ್ಟಿಗೆ ಈ ಸಲ ಆಪ್ಷನ್ ಎಂಟ್ರಿ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಾಯಿತು, ಸಂಯೋಜಿತ ಆಪ್ಷನ್ ಎಂಟ್ರಿ ಅಂತ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸಾಕಷ್ಟು ದಿನ ಡಿಲೇ ಆಗುತ್ತೆ. ಇನ್ನೂ 10-15 ದಿನ ಅರೌಂಡ್ ಅಪ್ರಾಕ್ಸಿಮೇಟ್ 10 ದಿನ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಶುರು ಆಗೋದು, ಡಿಲೇ ಆಗ್ತದೆ. ವಿದ್ಯಾರ್ಥಿಗಳು ಅನ್ಕೊಂಡಿದ್ರು ಕಳೆದ ತಿಂಗಳು ಅಂದರೆ ಜುಲೈ ಲಾಸ್ಟ್ ವೀಕ್ ಶುರು ಆಗುತ್ತೆ ಅಂತ, ಬಟ್ ಆಗಸ್ಟ್ ಫಸ್ಟ್ ವೀಕ್ ಆದರೂ ಕೂಡ ಇನ್ನೂ ಕೂಡ ಶುರುವಾಗಿಲ್ಲ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬೇಡಿ, ಈ ಸಲ ಬೇಗನೆ ಮುಗೀತದೆ. ಬಟ್ ಈ ಕಾರಣಕ್ಕಾಗಿ ಎಲ್ಲ ಸಾಫ್ಟ್ವೇರ್ ಗಿಫ್ಟ್ ಎಲ್ಲ ಚೇಂಜಸ್ ಮಾಡಬೇಕು, ಒಟ್ಟಿಗೆ ಆಪ್ಷನ್ ಎಂಟ್ರಿ ಮಾಡಬೇಕು. ಈ ನಿಟ್ಟಿನಲ್ಲಿ ನಿಮಗೆ ಡಿಲೇ ಆಗ್ತಾ ಬರ್ತಾ ಇದೆ. ವಿದ್ಯಾರ್ಥಿಗಳು ಅದು ಕೂಡ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಸೀಟ್ ಮ್ಯಾಟ್ರಿಕ್ಸ್ ನೋಡಿ ನೀವು ಕಾಲೇಜಸ್ನ ಲಿಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.